ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತಮವಾದ ಪ್ಯಾಕೇಜನ್ನು ಬಿಟ್ಟಿದ್ದಾರೆ. ಯಾರಿಗಿದು ಅಂತಂದರೆ ಬಡ ಬಗ್ಗರಿಗೆ ಮತ್ತು BPL ಕಾರ್ಡ್ ಹೋಲ್ಡರ್ಸಿಗೆ. ಸೊ ಅದರ ಜೊತೆಗೆ ದಿನಕೂಲಿ ಯಾರು ಮಾಡ್ತಾರೆ ಇಂಥ ಜನಾಂಗಕ್ಕೆ. ಅದು ಬಿಟ್ಟು ಇನ್ನೊಂದು ವರ್ಗ ಏನಿದೆ, ಅತಿ ಶ್ರೀಮಂತ ವರ್ಗ. ಅವ್ರು ಹೇಗಾದರೂ ಈ ಒಂದು 21 ದಿನದ ಲಾಕ್ಡೌನನ್ನು ಪಾಸ್ ಮಾಡ್ಬೋದು. ಆದರೆ ನನ್ನ ಪ್ರಶ್ನೆ ಸರ್ಕಾರಕ್ಕೆ ಮತ್ತು ಮೋದಿಗೆ, ಈ ಮಧ್ಯಾಂತರಿಗಳಿರ್ತಾರಲ್ಲ, ಮಿಡಲ್ ಕ್ಲಾಸ್ ಪೀಪಲ್, ಅವರ ಗತಿ ಏನು ಅಂತ? ಅವರಿಗೋಸ್ಕರ ಯಾವ ಪ್ಯಾಕೇಜ್ ಹೊರಬರಲಿಕ್ಕಿದೆ? ಇನ್ನೊಂದು ಪ್ರಶ್ನೆ, ಈಗ ನೀವು ಈಗಾಗಲೇ ಈ PF ಆಗಿರ್ಬೋದು ಅಥವಾ EPF ಇರೋರು, ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದವರು, ಇಂಥವರಿಗೆಲ್ಲ ಕೆಲವು ಪ್ಯಾಕೇಜ್ಗಳನ್ನು ಪ್ಲಸ್ EPF ಇಷ್ಟು ಸಾವಿರದಕ್ಕಿಂತ ಕಡಿಮೆ ನಿಮ್ಮ ಸಂಬಳ ಇದ್ದರೆ, 15,000 ಕಡಿಮೆ ಇದ್ದರೆ ಗೌರ್ಮೆಂಟ್ ಆ ದುಡ್ಡನ್ನು ಕಟ್ಟಿಕೊಡುತ್ತೆ ಅನ್ನುವಂಥ ಕೆಲವು ಉತ್ತಮ ಪ್ಯಾಕೇಜ್ಗಳನ್ನು 3 ತಿಂಗಳ ಕಾಲ ನೀವು ಬಿಟ್ಟಿದ್ದೀರಾ, ಖುಷಿ ಇದೆ. ಆದರೆ ಈಗ ಕೆಲವು ಎಂಪ್ಲಾಯೀಸ್ಗಳು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹಾರುವ ಒಂದು ಸ್ಥಿತಿಯಲ್ಲಿರ್ತಾರೆ, ಅಥವಾ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗುವ ಸ್ಥಿತಿಯಲ್ಲಿರ್ತಾರೆ. ಅವ್ರದ್ದು ಇನ್ನೇನು ಅಪಾಯಿಂಟ್ಮೆಂಟ್ ಆರ್ಡರ್ ಬರಬೇಕಂತಿರುತ್ತೆ, ಅಷ್ಟೊತ್ತಿಗೆ ಈ ಕೊರೋನಾ ಹಾವಳಿ ಬಂದುಬಿಟ್ಟಿರುತ್ತೆ, ಅಲ್ಲಿಗೆ ಅದು ಹೋಲ್ಡಲ್ಲಿರುತ್ತೆ, ಇವರು ಮನೇಲಿರ್ತಾರೆ. ಸೊ ಇಂಥವರ ಗತಿ ಏನು ಅಂತ, ಇದು ಎರಡನೇ ಪ್ರಶ್ನೆ. ಮೂರನೇದಾಗಿ, ಈ ಇಡೀ ದೇಶವನ್ನು ನೀವು ಬಂದ್ ಮಾಡಿದ್ದೀರಾ, ಭಾರತ್ ಬಂದ್ ಅಂತ. ಭಾರತ್ ಬಂದ್ ಮಾಡಿದ್ದೀರಾ, BMTC, KSRTC ಈ ಬೆಂಗಳೂರಲ್ಲಿರುವಂಥದ್ದು, ಮತ್ತು IRCTC ಏನು ಇಂಡಿಯನ್ ರೈಲ್ವೇಸ್ ಇದೆ, ಇದನ್ನೆಲ್ಲ ನೀವು ಸ್ಟಾಪ್ ಮಾಡಿದ್ದೀರಾ. ಓಕೆ, ಭಾಳ ಖುಷಿಯ ವಿಷಯ. ಆದರೆ ಈಗ ಏನು BMTCಯನ್ನು ಇನ್ನೂ 130 ತುರ್ತು ಸೇವೆಗೆ ಅಂತ ಬಿಟ್ಟಿದ್ದಾರೆ, ಅದರಲ್ಲಿ ಸಹ ಸೋಂಕಿತರಿದ್ದರೆ ಅಲ್ಲಿ ಸಹ ಹರಡುವಂಥ ಸಾಧ್ಯತೆ ಇದೆ ತಾನೆ. ಸೊ ಈ 150 ಬಸ್ಸನ್ನು ಯಾಕೆ ಬಿಡ್ತಾ ಇದ್ದೀರಾ? ನೀವು ಒಮ್ಮೆ ಭಾರತ್ ಬಂದ್ ಮಾಡಿದ್ರೆ ಕಂಪ್ಲೀಟ್ ಬಂದ್ ಆಗಬೇಕು. ಇದರ ಜೊತೆ ಜೊತೆಯಾಗಿ ಕೆಲವು ಎಮರ್ಜೆನ್ಸಿ ಸೇವೆಗಳಾದ ಮೆಡಿಕಲ್ ಮತ್ತು ಈ ಪೋಸ್ಟ್ ಆಫೀಸ್ ಆಗಿರ್ಬೋದು, ಕೆಲವುದನ್ನೆಲ್ಲ ಸರ್ಕಾರದ್ದು ಏನಿದೆ ಅದನ್ನೆಲ್ಲ ನೀವು ತೆರೆದಿಟ್ಟಿದ್ದೀರಾ. ಓಕೆ, ಪೆಟ್ರೋಲ್ ಬಂಕ್ ಓಪನ್ ಇರೋದು ಯಾಕೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇವತ್ತು ನೀವು ಪೆಟ್ರೋಲ್ ಬಂಕ್ ಓಪನ್ ಇಟ್ಟರೆ ತಾನೇ ಪ್ರೈವೇಟ್ ವೆಹಿಕಲ್ಸ್ ಅನ್ನುವಂಥದ್ದು ಪೆಟ್ರೋಲನ್ನು ತುಂಬಿಸ್ಕೊಳ್ಳಿಕ್ಕೆ ಪೆಟ್ರೋಲ್ ಬಂಕಿಗೆ ಹೋಗುವಂಥದ್ದು. ಪ್ರೈವೇಟ್ ವೆಹಿಕಲ್ಸಲ್ಲಿ ಏನು ರೋಡ್ ರೋಮಿಯೋಗಳಿರ್ತಾರೆ, ಕಿಡಿಗೇಡಿಗಳಿರ್ತಾರೆ, ರೋಡೆಲ್ಲ ಸುತ್ತುವಂಥದ್ದು, ಇಂಥದ್ದೆಲ್ಲ ಆಗುವಂಥದ್ದು ಹೇಗೆ ನೀವು ಪೆಟ್ರೋಲ್ ಬಂಕ್ ಓಪನ್ ಇಟ್ಟಿರೋದ್ರಿಂದ? ಪೆಟ್ರೋಲ್ ಬಂಕ್ಗಳನ್ನು ಯಾಕೆ ಓಪನ್ ಇಟ್ಟಿದ್ದೀರಾ? ಮತ್ತು ಈಗ ಪೆಟ್ರೋಲ್ ಬಂಕಿನಲ್ಲಿ ಯಾವ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ, ಪೆಟ್ರೋಲ್ ಬಂಕಿನಲ್ಲಿ ಯಾರು ಪೆಟ್ರೋಲ್ ಹಾಕ್ತಾಯಿದ್ದಾರೆ, ಅವರಿಂದ ಸಹ ಈ ಒಂದು ಕೊರೋನಾ ವೈರಸ್ ಅನ್ನುವಂಥದ್ದು ಸ್ಪ್ರೆಡ್ ಆಗುವಂಥ ಚಾನ್ಸ್ ಇದೆ, ಅವರಿಗೂ ಸಹ ಇದರಿಂದ ಥ್ರೆಟ್ ಇದೆ. ಯಾಕಂದರೆ ಎಷ್ಟೋ ಜನರ ಗಾಡಿಗೆ ಅವರು ಪೆಟ್ರೋಲ್ ಹಾಕಬೇಕಾಗಿರುತ್ತೆ. ಸೊ ಅವರಿಗೆ ಯಾರಾದರೂ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಕಾರ್ಮಿಕರಿಗೇನಾದರೂ ಈ ಕೊರೋನಾ ವೈರಸ್ ಅಂದ್ಕೊಂಡ್ರೆ ಯಾರು ಜವಾಬ್ದಾರಿ? ಅಂಗಡಿಯ ಮಾಲೀಕರು ಜವಾಬ್ದಾರಿ, ಯಾರು ಜವಾಬ್ದಾರಿ? ಪೆಟ್ರೋಲ್ ಬಂಕನ್ನು ಯಾಕೆ ನೀವು ಓಪನ್ ಇಟ್ಟಿದ್ದೀರಾ? ನನ್ನ ಕಳಕಳಿಯ ವಿನಂತಿ ಏನಂದರೆ, ಇಮಿಡಿಯೇಟಾಗಿ ನಿಮಗೆ ತುರ್ತು ಸೇವೆಗಳಿಗೆ ಒಂದು ಪೆಟ್ರೋಲ್ ಬಂಕ್ ಬೇಕಂದರೆ ಅದನ್ನು ಸೆಲೆಕ್ಟಿವ್ ಆಗಿ ಇಟ್ಕೊಂಡು ಅದನ್ನು ಕೇವಲ ಆ ರಿಜಿಸ್ಟರ್ಡ್ ಇರುವಂಥ ಗಾಡಿಗಳಿಗೆ ಮಾತ್ರ ಪೆಟ್ರೋಲ್ ಇಂಧನ ತುಂಬುವಂತೆ ಮಾಡಿ ಉಳಿದ ಯಾವುದೇ ಗಾಡಿಗಳಿಗೆ ಪೆಟ್ರೋಲನ್ನು ಹಾಕದಂತೆ ಕ್ಲಿಯರ್ ಕಟ್ ಬಂದನ್ನು ಮಾಡಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಮ್ಮ ಕರ್ನಾಟಕದ CM ಆಗಿರುವಂಥ ಯಡಿಯೂರಪ್ಪನಲ್ಲಿ ಸಹ ಇದೊಂದೇ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇವತ್ತೇ ಈಗಲೇ ಇಮ್ಮಿಡಿಯೇಟಾಗಿ ನೀವು ಎಲ್ಲ ಪೆಟ್ರೋಲ್ ಬಂಕ್ ಕರ್ನಾಟಕದಲ್ಲಿರೋದನ್ನು ಬಂದ್ ಮಾಡಬೇಕು. ಧನ್ಯವಾದ.